ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಇದೀಗ ಸಂತ್ರಸ್ತೆಯಿಂದ ಸುದೀರ್ಘ ಹೇಳಿಕೆಯನ್ನು ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಶಾಸಕ ಮುನಿರತ್ನ ಅಂದಾಗ ಆರಂಭದಲ್ಲಿ ಜಾತಿ ನಿಂದನೆ, ಕೊಲೆ ಬೆದರಿಕೆ, ನಂತರ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತೆ ಮೊಬೈಲ್ ಅನ್ನ ಸೀಸ್ ಮಾಡಿ FSLಗೆ ರವಾನೆ ಮಾಡಲಾಗಿದೆ. ಪ್ರಕರಣ ಸಂಬಂಧ ಕೆಲ ವಿಡಿಯೋ ಫೋಟೋಸ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೋಡಿ, ಈ ಪ್ರಕರಣದ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆರಂಭದಲ್ಲಿ ಜಾತಿ ನಿಂದನೆಗಷ್ಟೇ ಸೀಮಿತವಾಗಿತ್ತು. ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಮಾಡ್ತಾ ಮತ್ತೊಂದಷ್ಟು ಪ್ರಕರಣಗಳು ಹೊರಗೆ ಬರ್ತಾ ಹೋಗುತ್ತೆ, ರೈಟ್? ಆ ಪ್ರಕರಣದಲ್ಲಿ ಕೊಲೆ ಬೆದರಿಕೆ ಕೂಡ ಹೊರಗೆ ಬರುತ್ತೆ, ನಂತರ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ. ಈ ಮೂರು ಪ್ರಕರಣಗಳು ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣಗಳೇ. ಇದೀಗ ಸಂತ್ರಸ್ತೆಯ ಹೇಳಿಕೆಯನ್ನ SIT ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಸಂತ್ರಸ್ತೆಯಿಂದ ಸುದೀರ್ಘ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಮೊಬೈಲ್ನಲ್ಲಿ ಏನಾದರೂ ಕಾನ್ವರ್ಸೇಷನ್ ಆಗಿದೆಯಾ, ಏನಾದರೂ ಡಾಕ್ಯುಮೆಂಟ್ಸ್ ಇರಬಹುದಾ, ವಿಡಿಯೋಗಳಿರಬಹುದಾ, ಚಾಟ್ಗಳಿರಬಹುದಾ, ಏನಾದರೂ ಪ್ರಮುಖ ಸಾಕ್ಷಿ ಲಭ್ಯವಾಗಬಹುದಾ, ಈ ಆಯಾಮದಲ್ಲಿ ಸಂತ್ರಸ್ತೆ ಮೊಬೈಲನ್ನು ಸೀಸ್ ಮಾಡಲಾಗಿದೆ, FSLಗೆ ಕಳುಹಿಸಲಾಗಿದೆ. ಪ್ರಕರಣ ಸಂಬಂಧ ಕೆಲ ವಿಡಿಯೋಸ್ ಹಾಗೆಯೇ ಫೋಟೋಸ್ಗೆ ಒಂದಷ್ಟು ಶೋಧ ಮುಂದುವರೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.